ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಿಎಸ್ವೈಗೆ ಚಿಕಿತ್ಸೆ ಮುಂದುವರೆದಿದೆ. ಐಸಿಯುನಲ್ಲಿ ಸಿಎಂಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಸಿಎಂ ಆರೋಗ್ಯದಲ್ಲಿ ಸ್ಥಿರವಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಕೊರೋನಾದಿಂದಾಗಿ ಆಸ್ಪತ್ರೆ ಸೇರಿದ್ದಾರೆ ಸಿಎಂ ಯಡಿಯೂರಪ್ಪ. ತಜ್ಞ ವೈದ್ಯರ ತಂಡ ಚಿಕಿತ್ಸೆಯನ್ನು ಕೊಡ್ತಾ ಇದ್ದು ಶ್ವಾಸಕೋಶ ತಜ್ಞರಿಂದಲೂ ಕೂಡ ತೀವ್ರ ನಿಗಾ. ಶ್ವಾಸಕೋಶದ ಎಕ್ಸ್ರೇ ತೆಗೆದು ಸೋಂಕಿನ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಸೋಂಕು ಶ್ವಾಸಕೋಶಕ್ಕೆ ವ್ಯಾಪಿಸದಂತೆ ತಡೆಯೋದಕ್ಕೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈಗಾಗಲೇ ಜ್ವರಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯ ಸಿಎಂ ಆರೋಗ್ಯ ಸ್ಥಿರವಾಗಿದೆ, ಲವಲವಿಕೆಯಿಂದ ಇದ್ದಾರೆ. ಮೊದಲು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಂತ ಸಿಎಂ ಪಾಸಿಟಿವ್ ರಿಪೋರ್ಟ್ ಬಂದ ಬಳಿಕ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಆದರು. ಎರಡನೇ ಬಾರಿ ಸಿಎಂ ಬಿಎಸ್ವೈಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಮೊನ್ನೆ ಮೊನ್ನೆಯಷ್ಟೇ ಅವರಿಗೆ ಜ್ವರ ಬಂದ ತಕ್ಷಣ ಅವರಿಗೆ ಟೆಸ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೊರೋನಾ ನೆಗೆಟಿವ್ ಬಂದಿತ್ತು. ಆದರೆ ಜ್ವರ ಇದ್ದಂತಹ ಕಾರಣ ಒಂದೆರಡು ದಿನ ಆಸ್ಪತ್ರೆಯಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡೀರಿ, ಅಲ್ಲೇ ವಿಶ್ರಮಿಸಿ ಎನ್ನುವಂತಹ ಸೂಚನೆಯನ್ನು ವೈದ್ಯರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ಅಲ್ಲಿ ಪರೀಕ್ಷೆ ನಡೆಸಿದ ಬಳಿಕ ಅವರಿಗೆ ಪಾಸಿಟಿವ್ ಬಂದ ತಕ್ಷಣ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್. ಸಿಎಂ ಆರೋಗ್ಯ ಈಗ ಹೇಗಿದೆ, ಅದರ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ನಿನ್ನೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿ ಸಿಎಂಗೆ ಜ್ವರ ಇತ್ತು. ಈಗ ಜ್ವರಕ್ಕೆ ಚಿಕಿತ್ಸೆಯನ್ನು ಕೊಡಲಾಗಿದೆ. ಜ್ವರದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಜ್ವರ, ಗಂಟಲು ನೋವು, ಮೈಕೈ ನೋವು ಈ ಥರದ ಯಾವುದೇ ಸಮಸ್ಯೆಗಳಿಗೂ ಕೂಡ ಕೊರೋನಾ ಬಂದಿರತಕ್ಕಂಥವ್ರು ಆತಂಕ ಪಡುವಂಥ ಅಗತ್ಯ ಇಲ್ಲ. ಸೊ ಯಾರಿಗೆ ಸ್ವಲ್ಪ ಸೀರಿಯಸ್ ಆಗುತ್ತೆ, ಅದರಲ್ಲೂ ಶ್ವಾಸಕೋಶದ ಸೋಂಕಿಗೆ ತುತ್ತಾದವರಿಗೆ ಮಾತ್ರ ಕೊರೋನಾ ಹೆಚ್ಚು ಅಪಾಯವನ್ನು ಉಂಟು ಮಾಡುವಂಥದ್ದು. ಸೊ ಸದ್ಯಕ್ಕೆ ಸಿಎಂಗೆ ಶ್ವಾಸಕೋಶಕ್ಕೆ ಯಾವುದೇ ರೀತಿಯಾದಂಥ ಸೋಂಕು ತಗಲಿಲ್ಲ. ನಿನ್ನೆ ಅವರ ಬಿ ಪಿ, ಶುಗರ್ ಎಲ್ಲ ಲೆವೆಲನ್ನು ಚೆಕ್ ಮಾಡಿದಾಗ ಎಲ್ಲವೂ ಕೂಡ ನಾರ್ಮಲ್ಲಾಗೇ ಇತ್ತು. ಸೊ ಅವರಿಗೆ ಜ್ವರ ಇದ್ದ ಕಾರಣಕ್ಕಾಗಿ ರಿಸ್ಕ್ ತಗೊಳ್ಳೋದು ಬೇಡ, ಮತ್ತು ಏಜ್ ಫ್ಯಾಕ್ಟರ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಸ್ಪತ್ರೆಗೆ ದಾಖಲಾಗಿ ಎನ್ನುವಂಥ ಸಲಹೆ ವೈದ್ಯರಿಂದಲೇ ಬಂದಿತ್ತು. ಹಾಗಾಗಿ ಅವರ ಫ್ಯಾಮಿಲಿ ಡಾಕ್ಟರ್ಸ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸದ್ಯ ಶ್ವಾಸಕೋಶದ ಎಕ್ಸ್ರೇಯನ್ನು ಕೂಡ ತೆಗೆದಿದ್ದಾರೆ. ಶ್ವಾಸಕೋಶಕ್ಕೆ ಸೋಂಕು ತಗಲಿದೆಯಾ ಇಲ್ಲ ಅನ್ನೋದ್ರ ಕುರಿತಾಗಿಯೂ ಕೂಡ ವೈದ್ಯರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಶ್ವಾಸಕೋಶಕ್ಕೆ ಸೋಂಕು ತಗಲದ ರೀತಿ ಬೇಕಾಗಿರುವಂಥ ಚಿಕಿತ್ಸೆಯನ್ನು ಕೂಡ ಐ ಸಿ ಯುನಲ್ಲಿ ಮುಂದುವರಿಸಿರುವಂಥದ್ದು. ಯಾಕಂದರೆ ಶ್ವಾಸಕೋಶಕ್ಕೆ ಸೋಂಕು ತಗಲದಾಗ ಮಾತ್ರ ಕೊರೋನಾ ರೋಗಿಗಳಿಗೆ ಹೆಚ್ಚು ಅಪಾಯವನ್ನು ಉಂಟು ಮಾಡುವಂಥದ್ದು. ಸೊ ಅದನ್ನು ತಡೆಯುವ ಸಲುವಾಗಿ ಆಸ್ಪತ್ರೆಗೆ ದಾಖಲಾಗಿರೋದ್ರಿಂದ ಶ್ವಾಸಕೋಶದ ಎಕ್ಸ್ರೇ ತೆಗೆದು ಪರಿಶೀಲನೆಯನ್ನು ವೈದ್ಯರು ಮುಂದುವರಿಸಿದ್ದಾರೆ. ಸೊ ಸದ್ಯಕ್ಕೆ ಆಸ್ಪತ್ರೆಯ ಬುಲೆಟಿನ್ನಲ್ಲಿ ನೀಡಿರುವಂಥ ಮಾಹಿತಿ ಪ್ರಕಾರ ಪಲ್ಮನಾಲಜಿಸ್ಟ್ಗಳ ತಂಡ, ಅಂದರೆ ಶ್ವಾಸಕೋಶ ತಜ್ಞರ ತಂಡ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಜ್ವರಕ್ಕೆ ಈಗಾಗಲೇ ಟ್ರೀಟ್ಮೆಂಟ್ ಕೂಡ ಕೊಡಲಾಗಿದೆ. ಜ್ವರದೇನು ಸಮಸ್ಯೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಅವರ ಆರೋಗ್ಯ ಸ್ಥಿರವಾಗಿದೆ. ಅಂದರೆ ನಿನ್ನೆ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಜ್ವರ ಇತ್ತು, ಅದನ್ನು ಹೊರತುಪಡಿಸಿದರೆ ಈಗ ಆರೋಗ್ಯ ಸ್ಥಿರವಾಗಿದೆ, ಲವಲವಿಕೆಯಿಂದ ಅವರು ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಆಸ್ಪತ್ರೆಯ ಬುಲೆಟಿನ್ನಲ್ಲೂ ಕೂಡ ನೀಡಲಾಗಿದೆ. ಇವತ್ತು ಬೆಳಗ್ಗೆ ಇನ್ನೊಂದು ಹೆಲ್ತ್ ಬುಲೆಟಿನ್ನ ರಿಲೀಸ್ ಮಾಡ್ತಾರೆ. ನಿನ್ನೆಯ ಕಂಡೀಷನ್ಗೂ ಮತ್ತು ಇವತ್ತು ಅವರಿಗೆ ಚಿಕಿತ್ಸೆ ನೀಡಿದ ಬಳಿಕ ಇದ್ದಂಥ ಕಂಡೀಷನ್ಗೂ ಏನು ವ್ಯತ್ಯಾಸ ಆಗಿದೆ ಮತ್ತು ಯಾವ ರೀತಿ ಇಂಪ್ರೂವ್ಮೆಂಟ್ಸ್ಗಳಾಗಿದೆ ಅಥವಾ ಅವರ ಆರೋಗ್ಯದಲ್ಲಾಗಿರುವಂಥ ವ್ಯತ್ಯಾಸಗಳೇನು ಅನ್ನೋದ್ರ ಕುರಿತಾಗಿ ಇವತ್ತು ಕೂಡ ಬೆಳಗ್ಗೆ ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡಲಾಗುತ್ತೆ. ಸದ್ಯಕ್ಕೆ ಮನೆಯಿಂದ ಅವರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡೋದ್ರ ಕುರಿತಾಗಿಯೂ ಕೂಡ ವೈದ್ಯರು ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿ ದಾಖಲಾದಾಗಲೂ ಕೂಡ ಮನೆಯಿಂದ ಅವರಿಗೆ ಊಟ ಉಪಚಾರವನ್ನು ಮಾಡಲಾಗಿತ್ತು. ಸೊ ಈ ಬಾರಿ ಕೂಡ ಅದನ್ನೇ ಮಾಡಬಹುದಾದಂಥ ಸಾಧ್ಯತೆ ಇದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.